ಸರ್ಕಾರ ಬಿಟ್ಟು ಓಡೋಗ್ಬೇಕು. ಎಲ್ಲಿ ಕೊಟ್ಟವ್ರೆ ಸರ್, ಕೊಡ್ತಾರೆ ಅಂತ ಹೇಳ್ತಾ ಇರೋದನ್ನು ಕೊಡ್ತಾ ಇಲ್ಲ. ಸುಮ್ನೆ ಬಾಯಲ್ಲಿ ಮಾತಷ್ಟೇ. ಈಗ ಬಿಜೆಪಿ ಸರ್ಕಾರ ಇದ್ದಾಗ 5 ಕೆಜಿ ಆದ್ರೂ ಕೊಟ್ರು, ಬಿಜೆಪಿ ಸರ್ಕಾರ ಎಷ್ಟು ಒಳ್ಳೇದಿತ್ತು. ಒಂದು ರೇಷನ್ ಕೊಡಕ್ಕೆ ಕಾರ್ಡ್ ಕೊಡಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ, ಸುಖನೇ ಇಲ್ಲ. ಇವ್ರು ಬಂದಿರೋದು ಅವ್ರ ಹಣೆ ಬರ ಬರುತ್ತೆ ತಗೊಳ್ಳೇಬೇಕು. ಸರ್ಕಾರ ಅಂತ ಮಾಡಕ್ಕೆ ಇವ್ರ ಕೈಲಾಗಲ್ಲ ಬಿಡಿ ಸರ್. ಜೋಬಿನ ಹತ್ರ ದುಡ್ಡಿದೆ, ನೀನ್ ಕೊಡ್ತೀನಿ ಅಂತಿದ್ದೀನಿ, ನಾನ್ ನಿನ್ ಕೊಟ್ರೆ ತಾನೇ. ಅದೇ ದುಡ್ಡು ಕೊಡ್ತೀನಿ ಅಂದ್ರೆ ಅದು ಇಲ್ಲ, ಸರ್ಕಾರದಲ್ಲಿ ಬಜೆಟ್ ಇಲ್ಲ. ಫ್ರೀ ಗ್ಯಾರಂಟಿ ಕೊಟ್ಟಿದ್ರಲ್ಲ, ಇದರಿಂದ ಬಡವರಿಗೆಲ್ಲ ಉಪಯೋಗ ಆಗ್ತಿದ್ಯಾ? ಎಲ್ಲಿ ಕೊಟ್ಟವ್ರೆ ಸರ್, ಕೊಡ್ತಾರೆ ಅಂತ ಹೇಳ್ತಾ ಇರೋತ್ತನ್ನು ಕೊಡ್ತಾ ಇಲ್ಲ. ಕೊಡೋಕೆ ಅವ್ರ ಕೈಲಿ ಸಾಧ್ಯನೂ ಆಗಲ್ಲ ಬಿಡಿ. ಸುಮ್ಮನೆ ಕೊಟ್ಬಿಟ್ಟು 2 ತಿಂಗಳು 3 ತಿಂಗಳು ಕೊಟ್ಬಿಟ್ಟು ನಿಲ್ಲಿಸ್ಬಿಟ್ಟು ಸರ್ಕಾರನೇ ಮತ್ತೆ ಅವ್ರು ಹೊಡೆದ್ಬಿಟ್ಟು ಬೇರೆ ತೆರಿಗೆ ಸರ್ ಬೇರೆ ಸರ್ಕಾರ ಕೂರುತ್ತೆ, ಅದಂತ ಗ್ಯಾರಂಟಿ. ಈಗ 10 ಕೆಜಿ ಅಕ್ಕಿ ಕೊಡೋದು ಅನ್ನಭಾಗಿ ಅನ್ಕೊಂಡು ಅನ್ನಭಾಗಿ ಅಂತ ಹೇಳ್ಬಿಟ್ಟು 3 ಕೆಜಿ ಕೊಟ್ಟವ್ರಲ್ಲ ಈ ತಿಂಗಳು, ಏನು ಮಾಡ್ತೀರ ಅದನ್ನು? ಈಪ ಹಳೆ ಈಗ ಬಿಜೆಪಿ ಸರ್ಕಾರ ಇದ್ದಾಗ 5 ಕೆಜಿ ಆದರೂ ಕೊಟ್ಟರು, ಈ ಸರ್ಕಾರ ಬಂದು ಏನು 3 ಕೆಜಿ ಕೊಟ್ಟವರಲ್ಲ. ಅನ್ನಭಾಗಿ ಇದರಲ್ಲಿ ಏನು 10 ಕೆಜಿ ಕೊಡ್ತೀನಿ ಅಂದ್ರೆ 1 ರೂಪಾಯಿ ಇಲ್ಲ, ಅದೇ ದುಡ್ಡು ಕೊಡ್ತೀನಿ ಅಂದ್ರೆ ಅದೂ ಇಲ್ಲ. ಈಗ ಬಸ್ಗಳಿಗೆಲ್ಲ ಕೊಟ್ಬಿಟ್ಟು ಈಗ 50% ಬಸ್ಗಳು ಫ್ರೀ ಹೆಂಗ ಮಹಿಳೆಯರಿಗೆ ಅಂತ ಕೊಟ್ಟರು, ಇನ್ನು ಅರ್ಧ ಭಾಗ ಗಂಡಸರಿಗೆ ಕೊಟ್ಟರು. ಗಂಡಸರಿಗೆ ಕೊಟ್ಟಾಗ ಏರಿಕೆ ಆಗೋಯ್ತು, ಮತ್ತು GST ಪ್ರತಿಯೊಂದು ಏರಿಕೆ ಆಗೋಯ್ತು. ಈ ಸರ್ಕಾರ ಬಂದು ಏನು ಉಪಯೋಗ ಆಗಿದೆ ನಮಗೆ? ಒಂಥರ ಬಡವರು ನೋಡಿ, ದಿನ ದಿನ ದುಡಿಬೇಕು ನೋಡಿ. ಬರೀ 30 ರೂಪಾಯಿ ಕೊಟ್ಟು ಒಂದು ಊಟ ತಿನ್ನೋಕೆ ಅರ್ಧ ಊಟ ತಿನ್ನೋ ಪರಿಸ್ಥಿತಿ ಆಗೋಯ್ತು ನಮಗೆ. ಸರ್ಕಾರ ಬಡವ್ರ ಪರವಾಗಿ ಏನು ಕೆಲಸ ಮಾಡ್ತಾ ಇಲ್ಲ ಸರ್, ಬಡವ್ರ ಪರವಾಗಿ ಏನು ಸುಖನೇ ಇಲ್ಲ. ಇವ್ರು ಬಂದಿರೋದು ಏನೋ ಆಸೆ ಪಟ್ಟಿವಿ, ಓಟ್ ಹಾಕಿದ್ವಿ ಇವರಿಗೆ, ಏನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಓಟ್ ಹಾಕಿದ್ವಿ. ಆದ್ರೂ ಇವರು ಸರ್ಕಾರ ಹೇಳಿದ ಮಾತು ಇಲ್ಲ. ಅವ್ರು ಮೊನ್ನೆ ಅಶೋಕ್ ಕೇಳಿದ್ರಲ್ಲ, ಯಾವ ಮಾತಿಂದ ಬಾಯಿಂದ ಸರ್ಕಾರ ಮಾತು ಕೊಟ್ರಿ ಅಂತ, ಆ ಥರ ಯಾವ ಮಾತಿನ ಬಾಯಿಂದ ಮಾತು ಕೊಟ್ರೆ ಗೊತ್ತಿಲ್ಲ ಸರ್. ಸುಮ್ಮನೆ ಈ ಸರ್ಕಾರ ಬಂದಿರೋದು ವೇಸ್ಟ್ ನಮಗೆ. BJP ಸರ್ಕಾರನೇ ಎಷ್ಟು ಒಳ್ಳೇದಿತ್ತು. ಏನೋ ಒಂದು ಬಡವ್ರಿಗೆ ಕೊಟ್ಟರು, ತಿಂದರು, ಅವರು ತಿಂದರು, ಇವರು ತಿಂದರು. ಇವ್ರು ಬಂದ ಮೇಲೆ ಭಾಷಣ ಇವರು ಮಾಡಿರೋ ಸರ್ಕಾರ ಏನು ರೂಲ್ಸ್ ಅಂತಂದರೆ, ಒಂದೊಂದು ಇದಕ್ಕೆ 5 ಇದಕ್ಕೆ ಉಚಿತ ಕೊಡ್ತೀನಿ ಅಂತ ಹೇಳಿದ್ರು. 5ರಲ್ಲಿ 1 ಫಸ್ಟ್ 6 ತಿಂಗಳು ಕೊಡಬೇಕು, ಮತ್ತು ಇನ್ನೊಂದು 6 ತಿಂಗಳು ಕೊಟ್ಟು ನೋಡಬೇಕು. ಎಲ್ಲ ಒಂದೇ ಸರಿ ಕೊಟ್ಬಿಟ್ಟು ಇವ್ರ ಕೈ ಸರ್ಕಾರ ನಡೆಸೋಕ್ಕಾಗಲ್ಲ ಬಿಡ್ರಿ. ಅದಕ್ಕಿಂತ ಮನೆಗೆ ಹೋಗಿ ಕೂತ್ಕೊಂಡು ನಮ್ಮ ಥರ ಕಷ್ಟಪಟ್ಟರೆ ಗೊತ್ತಾಗುತ್ತೆ ಅವರಿಗೆ. ಓಕೆ, ಸರ್ಕಾರ ಏನು ಮಾಡಿದ್ರೆ ಬಡವ್ರಿಗೆ ತುಂಬ ಉಪಯೋಗ ಆಗುತ್ತೆ ಸರ್? ಸರ್, ಬಡವ್ರಿಗೆ ಅಂತ ಬಿಡ್ರಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದೆ, ಲೋಯರ್ ಇದೆ, ಅವ್ರಿಗೆಲ್ಲ ಮಾಡ್ಬೇಕಂದ್ರೆ 6 ತಿಂಗಳು ಈಗ ಬಸ್ ಉಚಿತ ಅಂತ ಕೊಟ್ಟರಲ್ಲ, 6 ತಿಂಗಳು ಕೊಡಬೇಕು. ಅದು 20 ಕಿಲೋಮೀಟರ್ ಲಿಮಿಟ್ ಕೊಡಬೇಕು. ಏನು ಧರ್ಮಸ್ಥಳ, ಮೈಸೂರು, ಮಂಗಳೂರು ಅದೆಲ್ಲ ಕೊಟ್ಟರೆ ಏನು ಸರ್ಕಾರ ಏನು ಲಾಭ? ಯಾವ ಸರ್ಕಾರಕ್ಕೂ 1 ರೂಪಾಯಿ ಲಾಭ ಇಲ್ಲ. ಕೊಟ್ಟರೆ ಮಹಿಳೆಯರಿಗೆ ಒಂದು 20 ಕಿಲೋಮೀಟರ್ ಸಿಟಿ ಒಳಗಡೆ ಮಾತ್ರ ಕೊಡಬೇಕು. ಅದು ಬಿಟ್ಬಿಟ್ಟು ನಾವು ಕೊಟ್ಬಿಟ್ಟು ಅದೆಲ್ಲ ಏನಕ್ಕೆ? ಅದು ಬೇಕಾಗಿತ್ತಾ? ಅವ್ರ ಸೀಟಲ್ಲಿ ಕುರ್ಚಿಯಲ್ಲಿ ಕೂರೋಕೆ ಮಾತ್ರ ಐಡಿಯಾ ಮಾಡಿ ಮಾಡಿಬಿಟ್ರು ಅದನ್ನು. ಅದು ಏನು ಉಪಯೋಗ ಇದೆ ಅದಕ್ಕೆ? ಈ ಸರ್ಕಾರ ಅಂತ ಮಾಡೋದು ಇವ್ರ ಕೈಲಾಗಲ್ಲ ಬಿಡಿ ಸರ್. ಅದು ಕಾಂಗ್ರೆಸ್ ಸರ್ಕಾರದ ಮೇಲೆ ನಿಮ್ಗೆ ನಂಬಿಕೆ ಅಲ್ವ ಸರ್? ನಂಬಿಕೆ ಇದ್ದು ನಾನು ಓಟ್ ಹಾಕ್ದೆ. BJP ಸರ್ಕಾರ 2000 ಇದು ಮಾಡಿ, ಅದು ಬ್ಯಾಂಡ್ ಮಾಡಿ, ಇದು ಮಾಡಿ, ಇದು ಮಾಡಿದ್ರಂತ. ಈಗ ಇವ್ರು ಹಾಕ್ಬಿಟ್ಟು ನಮಗೆ ಕೊನೆಗೆ ಇವರು ತಿನ್ನೋ ಪರಿಸ್ಥಿತಿ ಇಲ್ಲ. ಈಗ ಅವರಿದ್ದಾಗ ನಮಗೆ 5 ಕೆಜಿ 10 ಕೆಜಿ ಕೊಡ್ತಾ ಇದ್ರು ಅಕ್ಕಿ. ಇವ್ರು ಬಂದ್ಬಿಟ್ಟು ಈ ತಿಂಗಳು ಬರೀ 3 ಕೆಜಿ ಕೊಟ್ಟವ್ರೆ. 3 ಕೆಜಿ ಕೊಟ್ಟ ಏನು ಮಕ್ಳು ತಿನ್ನೋಕ್ಕಾಗುತ್ತಾ? ಅಲ್ಲ, ಈಗ ಕೊಡ್ತೀನಿ ಅಂತ ಹೇಳಿದಾರಲ್ಲ 5 ಕೆಜಿ ಸರ್, ಇವ್ರ ಕೈಲಿ ಆಗಲ್ಲ ಬಿಡಿ ಸರ್. ಸುಮ್ಮನೆ ಬಾಯಲ್ಲಿ ಮಾತಷ್ಟೇ, ಏನು ಮಾಡಲ್ಲ ಅಂತ. ಇವ್ರ ಕೈಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ಮೊನ್ನೆ ಬಜೆಟ್ ಮಂಡನೆ ಮಾಡಿದ್ರು ಸಿದ್ದರಾಮಯ್ಯ ಅವರು, ಎಲ್ಲ ಗ್ಯಾರಂಟಿಗಳನ್ನು ಈಡೇರಿಸ್ತೀನಿ ಅಂತ ಸರ್. ಬಾಯಲ್ಲಿ ನಾನು ಹೇಳ್ತೀನಿ, ಈಗ ಜೋಬಲ್ಲಿ ನನ್ನ ಹತ್ರ ದುಡ್ಡಿದೆ, ನೀನು ಕೊಡ್ತೀನಿ ಅಂತ ಹೇಳ್ತೀನಿ. ನಾನು ನಿನ್ನ ಕೊಟ್ಟರೆ ತಾನೇ ನನ್ನ ಹತ್ರ ಜೋಬಲ್ಲಿದೆ, ನಾನು ಕೊಡ್ದೆ ಹೆಂಗೆ ನಿಮಗೆ ಆಗುತ್ತೆ? ಅದು ಜನಗಳಿಗೆ ಕೊಟ್ಬಿಟ್ಟು ಆಮೇಲೆ ಅವರು ಮಾತಾಡಲಿ. ಓಕೆ, ಅಂದರೆ ಇವರೆಲ್ಲ ನುಡ್ದಂಗೆ ನಡೆಯಲ್ಲ, ಬರೀ ನಡೆಯಲ್ಲ. ಅವ್ರ ಬಜೆಟ್ ಇಲ್ಲ, ಅಲ್ಲಿ ಸರ್ಕಾರದಲ್ಲಿ ಬಜೆಟ್ ಇಲ್ಲ, ಎಲ್ಲರೂ ಗೊತ್ತಿರೋ ವಿಷಯನೇ. ಇಲ್ದಿರೋ ಇವ್ರಿಗೆ ಏನು ಮಾಡ್ಬೇಕಂದ್ರೆ ಇವ್ರ ಕೈಯಿಂದ ದುಡ್ಡು ಹಾಕ್ಬಿಟ್ಟು ಜನಗಳು ಬಡಸವೆ ಮಾಡಲಿ, ಆಮೇಲೆ ಏನು ಹೇಳ್ತಾರಲ್ಲ ಕಳ್ತನ ಮಾಡೋದಲ್ಲ ಅವ್ರು ಮಾಡ್ಕೊಳ್ಳಿ. ತಮಿಳ್ನಾಡು ಸರ್ಕಾರ ನೋಡಿ ತಗೊಳ್ಳಿ, ಅವನೇನು ಮಾಡ್ದ? ಅವ್ನ ಬಜೆಟಲ್ಲಿ ಖಾಲಿ ಇದ್ದಾಗ ಅವನು ಭಾಷಣ ಕೊಟ್ಟ, ಭಾಷಣ ತಗೊಂಡು ನಡ್ಕೊಂಡ, ಸ್ವಂತ ದುಡ್ಡಾಗಿ ಮಾಡ್ದ. ಆ ಥರ ಇವ್ರು ಸ್ವಂತ ದುಡ್ಡು ಹಾಕ್ಬಿಟ್ಟು ಆಮೇಲೆ ಎಲ್ಲ ಇವರೆಲ್ಲ ಸೆಂಟ್ರೇಟ್ ಮಾಡಿಕೊಂಡು ಆಮೇಲೆ ಏನೇನು ಕದಿಬೇಕೋ ಕದ್ಕೊಳ್ಳಿ. ಇದರಿಂದ BJP ಸರ್ಕಾರ ಇದ್ದಾಗ ಈ ಥರ ತೊಂದರೆಗಳು ಆಗ್ತಿರ್ಲಿಲ್ವಾ ಸರ್? ನಮಗೆ BJP ಅಂತ ಅಲ್ಲ ಸರ್, ಕಾಂಗ್ರೆಸ್ ಅಂತ ಅಲ್ಲ, ಯಾರಿದ್ರೂ ಜನಗಳಿಗೆ ಬಡಸೇವೆ ಅಂತ ಒಂದು ಮಾಡಬೇಕು. ಇವರು ಈ ಸರ್ಕಾರ ಬಂದಾಗ ಅವರು ಒಂದು ಮಾತು, ಅವ್ರು ಬಂದ ಆ ಸರ್ಕಾರ ಬಂದಾಗ ಅವರು ಒಂದೊಂದು ಮಾತು ಹೇಳ್ತಾರೆ. ಏನಕ್ಕೆ? ಅದು ನ್ಯಾಯ ನೀತಿಯಿಂದ ಮಾಡ್ಕೊಂಡು ಹೋದ್ರಿ, ನಮಗೇನು ಬೇಕಾಗಿತ್ತು? ನೀನು ನಂಬುತ್ತೀರ ಬಿಡ್ತೀರ? ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಂಗಳೂರೇ ಬೆಳೆದು ಬೆಂಗಳೂರೇ, ನನಗೆ ಈಗ 63 ವರ್ಷ ಆಗಿದೆ. ಒಂದು ರೇಷನ್ ಕೊಡೋಕ್ಕೆ ಕಾರ್ಡ್ ಕೊಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಯಾವ ಸರ್ಕಾರ ಬರಲಿ, ಅರ್ಜಿ ಕೊಟ್ಟಾಗ ಏನಂತಾರೆ, ಮನೆ ಹತ್ರ ವೆರಿಫಿಕೇಷನ್ ಬರ್ತೀನಿ ಅಂತಾರೆ, ಮನೆ ಹತ್ರ ಬರೋದೇ ಇಲ್ಲ. ಆಮೇಲೆ ನೋಡಿದ್ರೆ ರೇಷನ್ ಕಾರ್ಡ್ ಸರ್ ನಿಮ್ಮ ಮನೆ ಹತ್ರ ಬಂದಿದ್ದೀನಿ ನೀವು ಇಲ್ಲ ಅಂತಾರೆ.
ಇದು ಏನು ಸರ್ಕಾರ ಇದು? ಈಗ ನಾವೆಲ್ಲ ಓದಿರೋರು, ಓದಿರೋದು ಕೊನೆಗಿನ ಆಟೋ ಡ್ರೈವರ್ ಕೆಲಸ ಮಾಡ್ತಿದ್ದೀನಿ ನಾನು. ಬಿಗಾಮ್ ಓದಿದ್ದೀನಿ ರೀ, ಬಿಗಾಮ್ ಓದ್ಬಿಟ್ಟು ಆಟೋ ಡ್ರೈವರ್ ಓದ್ತಾ ಇದ್ದೀನಿ. ನಮ್ಮ ಮಗ ಡಾಕ್ಟ್ರವರೆಗೂ ಓದಿಸಿದ್ದೀನಿ. ಅವನು ಏನು ಮಾಡ್ತಾನೆ, ಪಿಜ್ಜಾ ಅಂಗಡಿ ಮಾಡ್ಕೊಂಡು ಕೆಲಸ ಮಾಡ್ತಾವನೆ. ಏನಕ್ಕೆ ಇದಲ್ಲ ಸರ್ಕಾರ ಹಾಗೆ? ಸರ್, ಸರ್ಕಾರ ಏನು ಒಳ್ಳೆ ಕೆಲಸಗಳು ಮಾಡ್ಬೋದು ಸರ್, ಬಡವರಿಗೆ ಉಪಯೋಗ ಆಗುವಂಥದ್ದು? ಸರ್, ಬಡವರಿಗೆ ಇವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಬಡವರು ಅಂತ ಹೇಳೋಕ್ಕೆ ಹೋದರೆ ಹಳ್ಳಿ ಕಡೆ ಇರೋವರೆ ಬಡವರು, ಸಿಟಿಲಿ ಇರೋರು ಬಡವರು ಯಾರೂ ಇಲ್ಲ. ಬೀದಿಯಲ್ಲಿ ಪೇಪರ್ ಆಗಿ ಅವನು ಚೆನ್ನಾಗಿದ್ದಾನೆ, ಅವನು ಹಿಡಿದು ಚೆಕ್ ಮಾಡಿ ಅವನ ಕೈಯಲ್ಲಿ 500,000 ಮಡಗಿರ್ತಾನೆ ಸಿಟಿ ಒಳಗಡೆ. ಹಳ್ಳಿ ಕಡೆ ಹೋದರೆ ಅವ್ನು ಬಡವ ಬಡವ ಇದ್ದೇ ಇರ್ತಾನೆ. ಅವ್ರು ಹುಡ್ಕೊಂಡು ಅವ್ರು ತಗೊಂಡೋಗಿ ಅವ್ರಿಗೆ ಏನು ಮಾಡ್ಬೇಕು ಅವ್ರು ಮಾಡ್ಬೇಕು. ಅದನ್ನು ಸಿಟಿಯಲ್ಲಿ ಯಾರು ಬಡವರಲ್ಲ, ಎಲ್ಲ ಸೌಕರ್ಯ, ಮಿಡಲ್ ಕ್ಲಾಸ್ ಯಾವುದೂ ಇಲ್ಲ. ನೀವು ಎಕ್ಸಾಂಪಲ್ ಹೇಳ್ತೀನಿ, ಈಗ ಸಿಟಿ ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಹೋಗ್ಲಿಪುರಂ ಇದೆ, ಸ್ವಾತಂತ್ರ್ಯ ಪಳ್ಳಿ ಇದೆ. ಹೋಗಿ ನೋಡಿ, ಅವ್ರವ್ರ ಮನೇಲಿ ಟಿ ವಿ ಇಲ್ವಾ, ಫ್ಯಾನ್ ಇಲ್ವಾ, ಫ್ರಿಡ್ಜ್ ಇಲ್ವಾ, ಈ ಥರ ಗಾಡಿಗಳಿಲ್ವಾ, ಟೂ ವೀಲರ್ ಇಲ್ವಾ, ಕಾರ್ಗಳಿಲ್ವಾ, ನೋಡಿ ಹೋಗಿ ನೋಡಿ. ಅವರೆಲ್ಲ ಬಡವರಾ? ಹಳ್ಳಿಲಿ ಇರೋರಿಗೆ ಏನಾದ್ರು ಸಹಾಯ ಮಾಡ್ಬೇಕು, ಹಳ್ಳಿ ಕಡೆಯವ್ರಿಗೆ ಸಹಾಯ ಮಾಡ್ರಿ. ಈಗ 200 ಯೂನಿಟ್ ಉಚಿತ ಅಂತ ಹೇಳಿದ್ರಿ, ಹಳ್ಳಿ ಕಡೆ ಕೊಡ್ರಿ. ಈಗ ಸಿಟಿಗೆ ಕೊಟ್ಬಿಟ್ಟು ಈಗ ಒಂದು ಮನೆಯಲ್ಲಿ ಒಂದು ಬಿಲ್ಡಿಂಗಲ್ಲಿ 10 ಮನೆ ಇದೆ, ವಾಸ ಮಾಡ್ತಾನೆ, 10 ಮನೆಗೆ 200 ಯೂನಿಟ್ ಫ್ರೀ ಅಂದರೆ ಎಷ್ಟಾಯ್ತು ಅಲ್ಲಿಗೆ? ಈಗ ಏರಿಕೆ ಮಾಡಿಬಿಟ್ರು, ಕಮರ್ಷಿಯಲಿ ಡಬಲ್ ಮಾಡಿಬಿಟ್ರು. ಇವ್ರ ಕೈಲಿ ಮಾಡೋದೇನು ಉಚಿತ ಅಂತ ಹೇಳ್ಬಿಟ್ಟು ಕರೆಂಟು ಉಚಿತ ಮಾಡೋಕೆ ಅವ್ರ ಕೈಲಿ ಸಾಧ್ಯವೇ ಇಲ್ಲ. ಈಗ ಮಿನಿಮಮ್ 200 ಯೂನಿಟ್ಗೆ ಮೀಟ್ರಿಗೆ 200 ರೂಪಾಯಿ ಮಾಡವ್ರೆ, ಅವ್ರು ಹಣೆ ಬರ ಅದು ಬರೋ ತಗೊಳ್ಳಲೇಬೇಕು. ಅವರು ಬಳಸ್ತಾರಲ್ಲ ಕರೆಂಟು, ಕರೆಂಟ್ ಬಳಸೋಕೆ ಅವ್ರು ತಗೊಳಕ್ಕಾಗಲ್ಲ, ಹೇಳ್ಬಿಟ್ರಲ್ಲ. ಮಿನಿಮಮ್ ಯೂನಿಟ್ ಅವ್ನು ಬಿಲ್ ಬರೆಯೋನಿಗೆ ಸಂಬಳ ಕೊಡ್ಬೇಕಲ್ಲ, ಯಾರ ರೀತಿ ಕೊಡ್ತಾನೆ ಇವರಿಗೆ? ಈಗ ಕಮರ್ಷಿಯಲಿಗೆ 5 ರೂಪಾಯಿ ಇದ್ದಾಗ 15 ರೂಪಾಯಿ ಮಾಡವ್ರೆ, ಎಲ್ಲಿಂದ ಅವ್ರು ಕಟ್ತಾರೆ? ಅವ್ರು ವ್ಯಾಪಾರ ಮಾಡಿದ್ರೆ ತಾನೆ ಅವ್ರು ಕಟ್ಟೋಕ್ಕೆ. ಈ ಸರ್ಕಾರ ಮಾಡಿರೋದು ಸರಿಯಲ್ಲ ಸರ್. ಅದು ಏನಾದ್ರು ಅವರು ಸರ್ಕಾರ ತಿದ್ದುಕೊಂಡು ಏನಾದ್ರು ಮಾಡೋಕೆ ಹೋಗಿ ಏನಾದ್ರು ಮಾಡಿದ್ರೆ ಉಂಟು. ಈಗ ಕೊಟ್ಟಿರೋದ ಭಾಷಣಗಳೆಲ್ಲ 6 ತಿಂಗಳು ಪೋಸ್ಟ್ ಮಾಡ್ಕೊಂಡು ಮಾಡಿದ್ರೇ ಸಾಧ್ಯ. ಒಂದೇ ಸರಿಗೆ 5 ಮಾಡಿಸ್ತೀನಿ ಅಂತಂದರೆ ಅವ್ರ ಕೈಯಲ್ಲಿ ಆಗೋದೇ ಇಲ್ಲ.